ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಮನೇಲಿ ಸಿಗೋ ಪದಾರ್ಥಗಳಿಂದ ಹೇಗೆ ಸಂಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಮ್ಮರ್ ಬಂತು, ಸಮ್ಮರ್ ಬಂದರೆ ಸಂಟ್ಯಾನ್ ಎಲ್ಲರಿಗೂ ಆಗುತ್ತೆ. ಯಾರ್ಯಾರು ಆಫೀಸ್ಗೆ ಹೋಗ್ತಿರ್ತೀರಾ, ಮತ್ತು ವೆಕೇಷನ್ಗೆ ಹೋಗಿರ್ತೀರಾ, ಮಕ್ಳಿಗೆ ರಜಾ ಇರುತ್ತೆ ಅಂತ, ಸೊ ಟ್ಯಾನ್ ಅಂತೂ ಖಂಡಿತ ಆಗಿರುತ್ತೆ. ಅದನ್ನು ಹೇಗೆ ಮನೇಲಿ ಕೇವಲ 3 ದಿನದಲ್ಲಿ ತೆಗ್ದಾಕ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದೆಲ್ಲ ತೋರಿಸೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆವಾಗಲೇ ಆ ವಿಡಿಯೋ ನೋಡ್ಬೋದು. ವಿಡಿಯೋ ಲೈಕ್ ಮಾಡಿ. ವಿಡಿಯೋ ಲೈಕ್ ಮಾಡಿದ್ರೆ ಇವತ್ತಿನ ರೆಮಿಡಿ ನಿಮ್ಗೆ ಇಷ್ಟ ಆಗಿದೆ, ನೀವು ಕೂಡ ಈ ರೆಮಿಡಿನ ಮನೇಲಿ ಟ್ರೈ ಮಾಡ್ತೀರಾ ಅಂತ ನಂಗೆ ಗೊತ್ತಾಗುತ್ತೆ. ಸೊ ಗಾಯ್ಸ್, ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ನೀವು ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು, ಎಲ್ಲಾದರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಚೆಕ್ ಮಾಡಿ. ಫ್ರೆಂಡ್ಸ್, ಸಮ್ಮರ್ ಬಂತು ಅಂದರೆ ತುಂಬ ಬಿಸಿಲಿರುತ್ತೆ, ಬಿಸಿಲಿಂದ ನಮಗೆ ಸಂಟ್ಯಾನ್ ಆಗಿರುತ್ತೆ. ನೀವು ನೋಡ್ಬೋದು ನಾವು ಎಷ್ಟು ಬಟ್ಟೆ ಹಾಕ್ಕೊಂಡಿರ್ತೀವಿ ಅಷ್ಟು ಜಾಗ ಬಿಟ್ಟು ಇನ್ನು ಬೇರೆ ಭಾಗ ಎಲ್ಲ ಕಪ್ಪುಗಾಗಿರುತ್ತೆ. ಸೊ ನಿಮಗೆ ಕೈಯಲ್ಲಾಗ್ಬೋದು ಎರಡೆರಡು ಕಲರ್ ಕಾಣಿಸ್ತಿರುತ್ತೆ, ಡಿಫ್ರೆನ್ಸ್ ಇರುತ್ತೆ. ನಿಮ್ಮ ಕೂದ ಕಲರ್ಗೂ ಮತ್ತು ನಿಮ್ಮ ಹ್ಯಾಂಡ್ಸ್ ಕಲರ್ಗೂ ಡಿಫ್ರೆನ್ಸ್ ಇರುತ್ತೆ, ನೆಕ್ ಕಪ್ಪಾಗಿರುತ್ತೆ. ಸ್ಯಾರಿ ಹಾಕ್ಕೊಂಡಿದ್ರೆ ಬ್ಲೌಸ್ ಹೇಗೆ ಹಾಕೋತೀವಿ ನಾವು ಅದೇ ಶೇಪಲ್ಲಿ ನಮಗೆ ಟ್ಯಾನ್ ಆಗಿರುತ್ತೆ. ಸೊ ಈ ರೀತಿ ತುಂಬ ನಾವು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿರ್ತೀವಿ ಸಮ್ಮರಲ್ಲಿ. ಮತ್ತು ವೆಕೇಷನ್ಗೆ ಹೋಗ್ತೀವಿ, ಅಲ್ಲಿ ಬೀಚಲ್ಲಿ ಆಟ ಆಡಿರ್ತೀವಿ, ಸ್ವಿಮ್ಮಿಂಗ್ ಪೂಲಲ್ಲಿ ಇಳ್ದಿರ್ತೀವಿ, ಅಲ್ಲೂ ಕೂಡ ನಮಗೆ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಆವಾಗಲೇ ಸನ್ಸ್ಕ್ರೀನ್ ಲೋಷನ್ ವೀಡಿಯೋಲಿ ಕೂಡ ಹೇಳಿದ್ದೀನಿ, ಸೂರ್ಯನಿಂದ UVA ಮತ್ತು UVB ಅಂತ ಆ ಎರಡು ರೇಸ್ ಬರುತ್ತೆ, ಎರಡು ರೇಸಿಂದ ನಮಗೆ ಸನ್ ಟ್ಯಾನ್, ಸನ್ ಬರ್ನ್ ಈ ಥರ ಪ್ರಾಬ್ಲಮ್ಗಳೆಲ್ಲ ಆಗುತ್ತೆ. ಅದಕ್ಕೆ ನಾವು ಆದಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡಬೇಕಾಗತ್ತೆ. ನೀವು ಹೊರಗಡೆ ಹೋಗೋದಕ್ಕಿಂತ ಮುಂಚೆ, ಆಫೀಸ್ಗೆ ಹೋಗಲಿ ಮತ್ತು ವೆಕೇಷನ್ಗೆ ಹೋಗಿರಲಿ, ನೀವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಕ್ಕಿಂತ ಮುಂಚೆ, ಇಲ್ಲ ಬೀಚ್ಗೆ ಹೋಗೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಸನ್ಸ್ಕ್ರೀನ್ ಯೂಸ್ ಮಾಡಿ. ಆವಾಗ ನೀವು ಸೂರ್ಯನಿಂದ ಆಗೋ ಏನು ಸೂರ್ಯನ ರೇಸ್ ಇದೆ ಅದರಿಂದ ಆಗೋ ನಿಮ್ಮ ಸ್ಕಿನ್ಗಾಗೋ ಎಫೆಕ್ಟಿಂದ ನೀವು ಆದಷ್ಟು ದೂರ ಇರ್ಬೋದು. ಸೊ ನನಗೆ ಅನ್ನಿಸು, ಏನಕ್ಕೆ ಇವಾಗ ಸಮ್ಮರಲ್ಲಿ ಸಂಟ್ಯಾನ್ ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ಕೊಡ್ಬಾರ್ದು ಅಂತ. ನಾನು ಮೊದಲು ಕೂಡ ಸಂಟ್ಯಾನ್ ರಿಮೂವಲ್ ಒಂದು ವಿಡಿಯೋ ಮಾಡಿದ್ದೀನಿ, ಅದೆಲ್ಲ ನಿಮ್ಗೆ ಇಷ್ಟ ಆಗಿತ್ತು. ಸೊ ಅದಕ್ಕೆ ಇವಾಗ ಕೂಡ ಬೇರೆ ರೆಮಿಡಿ ತೋರಿಸ್ತಾ ಇದ್ದೀನಿ, ಅದು ಕೂಡ ಮನೇಲಿ ಸಿಗೋ ಪದಾರ್ಥಗಳಿಂದ. ಕಿಚನ್ಗೆ ಹೋಗೋದು, ಎಲ್ಲ ಪದಾರ್ಥಗಳು ಅಲ್ಲೇ ಸಿಗುತ್ತೆ, ತೊಗೊಂಡು ರೆಮಿಡಿ ಮಾಡಿಕೊಂಡು ನಮ್ಮ ಮುಖಕ್ಕೆ ಹಚ್ಚಿಕೊಳ್ಳೋದು. ಫ್ರೆಂಡ್ಸ್, ಒಂದು ವಿಷಯ ಗೊತ್ತಿರಲಿ, ನಮ್ಮ ಕಿಚನಲ್ಲಿ ಸಿಗೋ ಹಲವಾರು ಪದಾರ್ಥಗಳಿಂದ ನಮ್ಮ ಬ್ಯೂಟಿನ ಇನ್ನಷ್ಟು ನಾವು ಜಾಸ್ತಿ ಮಾಡ್ಕೋಬೋದು. ಅದಕ್ಕೋಸ್ಕರ ಇವತ್ತು ಈ ಮನೆ ಮದ್ದು ತೊಗೊಂಬಂದಿದ್ದೀನಿ. ಮತ್ತು ಇದನ್ನು ಟ್ರೈ ಮಾಡೋಕ್ಕೆ ಟೈಮ್ ಇಲ್ಲದೆ ಇರೋರು ಸಂಟ್ಯಾನ್ ಆಗಿದ್ದರೆ ಅವ್ರಿಗೆ ಬೇರೆ ನಾನು ಕ್ರೀಮ್ಗಳು ಯಾವ್ದು ಸಿಗುತ್ತೆ ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ. ಇವಾಗ ನಾನು ಇವತ್ತು ಮನೆ ಮದ್ದು ತೋರಿಸ್ತಾ ಇದ್ದೀನಿ. ಕೇವಲ 3 ದಿನದಲ್ಲಿ ನೀವು ನಿಮ್ಮ ಸಂಟ್ಯಾನ್ನ ಹೋಗ್ಲಾಡಿಸ್ಕೋಬೋದು. ನಿಮ್ಮ ಕತ್ತತ್ರ ಆಗಿರ್ಬೋದು, ಮುಖದಲ್ಲಾಗಿರ್ಬೋದು, ಹ್ಯಾಂಡ್ಸ್, ಲೆಗ್ಸ್ ಎಲ್ಲಿ ಆಗಿದ್ರೂ ನಿಮಗೆ ಸಂಟ್ಯಾನ್ ನೀವು ಬೇಗ ರಿಮೂವ್ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಆ ರೆಮಿಡಿ ಏನು, ಅದರಿಂದ ನಮಗೇನೆಲ್ಲ ಉಪಯೋಗ ಇದೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದರಲ್ಲಿ ನಿಮಗೆ 2 ಸ್ಟೆಪ್ಸ್ ಬರುತ್ತೆ, ಒಂದು ಸ್ಕ್ರಬ್ಬಿಂಗ್ ಮತ್ತು ಇನ್ನೊಂದು ಪ್ಯಾಕ್. ಎರಡೂ ಕೂಡ ನಾವು ಕಾಫಿ ಪುಡಿ ಯೂಸ್ ಮಾಡಿ ತಯಾರಿಸ್ಕೊಳ್ಳೋದು. ನಿಮಗೆ ಗೊತ್ತು, ಕಾಫಿ ಪುಡಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಅಂತ, ಇದರಿಂದ ನಿಮ್ಮ ಸ್ಕಿನ್ಗೆ ಏನೇನು ಪ್ರಾಬ್ಲಮ್ ಇದೆ ಅದರಿಂದ ಆದಷ್ಟು ದೂರ ಆಗ್ಬೋದು. ನಿಮಗೆ ರಿಂಕಲ್ಸ್ ಪ್ರಾಬ್ಲಮ್ ಇರ್ಬೋದು, ಡಾರ್ಕ್ ಪ್ಯಾಚಸ್, ಪಿಗ್ಮೆಂಟೇಷನ್, ಸನ್ ಬರ್ನ್, ಸನ್ ಟ್ಯಾನ್, ಮತ್ತು ನಿಮ್ಮದು ಪಿಂಪಲ್ ಮಾರ್ಕ್ಸ್, ಇದೆಲ್ಲನೂ ಕೂಡ ಆದಷ್ಟು ಕಡಿಮೆ ಮಾಡುತ್ತೆ. ಮತ್ತು ಫೈನ್ ಲೈನ್ಸ್, ನಾನು ಆವಾಗಲೇ ನನ್ನ ಸನ್ಸ್ಕ್ರೀನ್ ಲೋಷನ್ ವೀಡಿಯೋಲಿ ಹೇಳಿದ್ದೀನಿ, ಸನ್ ಅಂದರೆ ಸೂರ್ಯನ ರೇಸ್ ಏನಿದೆ ಅದರಿಂದ ನಮ್ಮದು ಏಜಿಂಗ್ ಬೇಗ ಆಗುತ್ತೆ, ನಮಗೆ ರಿಂಕಲ್ಸ್ ಬರುತ್ತೆ, ಮತ್ತು ಮುಖ ಕಪ್ಪ ಆಗುತ್ತೆ, ಪಿಗ್ಮೆಂಟೇಷನ್ ಬರುತ್ತೆ. ನಿಮ್ಗೆ ಅಕಸ್ಮಾತ್ ಪಿಂಪಲ್ ಆಗಿ ಅದು ಮಾರ್ಕ್ಸ್ ಬಿಟ್ಟಿದ್ರೆ ಅದು ಇನ್ನೂ ಡಾರ್ಕ್ ಆಗುತ್ತೆ. ಸೊ ಈ ರೀತಿ ತುಂಬ ಎಫೆಕ್ಟ್ ಆಗುತ್ತೆ ಸೂರ್ಯನ ರೇಸಿಂದ, UVA ಮತ್ತು UVB ರೇಸಿಂದ. ಸೊ ಅದೆಲ್ಲದಕ್ಕೂ ನೀವು ಇದನ್ನು ಯೂಸ್ ಮಾಡ್ಬೋದು. ನಿಮ್ಮ ಸನ್ ಬರ್ನ್ ಆಗಿರಲಿ, ಸನ್ ಟ್ಯಾನ್ ಆಗಿದ್ರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಕಾಫಿ ಇದೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕಾಫಿ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾವ ಕಾಫಿ ಪುಡಿ ಬೇಕಾದರೂ ಯೂಸ್ ಮಾಡ್ಬೋದು, ಇಂಥದ್ದೇ ಅಂತಿಲ್ಲ, ನಿಮ್ಮ ಹತ್ರ ಯಾವುದು ಕಾಫಿ ಪುಡಿ ಇದೆ ಅದನ್ನು ಯೂಸ್ ಮಾಡಿ. ಫಸ್ಟು ಸ್ಕ್ರಬ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಒಂದು ಬೌಲ್ ತಗೊಳ್ಳಿ, ಬೌಲ್ಗೆ ಕಾಫಿ ಪೌಡರ್ ಮತ್ತು ಸ್ವಲ್ಪ ಸಕ್ಕರೆ, ಆಲಿವ್ ಆಯಿಲ್, ಆಲಿವ್ ಆಯಿಲ್ ಇಲ್ಲ ಅಂದರೆ ನೀವು ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಕ್ರಬ್ ರೆಡಿ. ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವಾ, ಇದೆ ಅದು ಸ್ಕ್ರಬ್. ಇದನ್ನು ನಿಮ್ಮ ಮುಖಕ್ಕೆ, ಕೈಗೆ, ಕತ್ತಿಗೆ ಎಲ್ಲದ ಕಡೆಯೂ ಯೂಸ್ ಮಾಡ್ಬೋದು. ಇದರಲ್ಲಿ ನಾವು ಸಕ್ಕರೆ, ಆಲಿವ್ ಆಯಿಲ್ ಮತ್ತು ಕಾಫಿ ಪುಡಿ ಯೂಸ್ ಮಾಡಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಕಾಫಿ ಪುಡಿ ನಿಮ್ಮ ಸಂಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಶುಗರ್ ಒಂದು ನ್ಯಾಚುರಲ್ ಸ್ಕ್ರಬ್ ಆಗಿ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಲಿವ್ ಆಯಿಲ್ ನಿಮ್ಮ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡುತ್ತೆ, ಒಂದು ಫ್ರೆಶ್ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು.
ಫ್ರೆಂಡ್ಸ್, ಫಸ್ಟು ನಾನು ಹ್ಯಾಂಡ್ಗೆ ಮತ್ತು ನನ್ನ ಫೇಸ್ಗೆ ಎರಡೂ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನಾನು ನೋಡಿ ಇವಾಗ ಇದರಲ್ಲಿ ಇನ್ನೊಂದು ಸರಿ ನಾನು ಎಲ್ಲಾನು ಏನಾದ್ರು ಅಕಸ್ಮಾತ್ ಲೋಷನ್ ಏನಾದರೂ ಹಾಕಿದರೆ ಹೋಗಲಿ ಅಂತ ಎಲ್ಲಾನು ವಾಶ್ ಮಾಡಿಕೊಂಡೆ. ಇವಾಗ ತಗೊಂಡು ನೋಡಿ, ಸ್ವಲ್ಪ ಆದಷ್ಟು ಬಾತ್ರೂಮಲ್ಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಯಾಕೆಂದರೆ ಇದು ಶುಗರ್ದು ಕಾಫಿ ಪುಡಿದೆಲ್ಲ ಕೆಳಗಡೆ ಬೀಳುತ್ತೆ. ಈ ರೀತಿ ನೀವು ಒಂದು 2-3 minutes ಸ್ಕ್ರಬ್ ಮಾಡಿ. ಗೈಸ್, ಟ್ರಸ್ಟ್ ಮೀ, ಇದರಿಂದ ನಿಜ ನಿಮಗೆ ಬೆಸ್ಟ್ ರಿಸಲ್ಟ್ ಅಂತೂ ಖಂಡಿತ ಬರುತ್ತೆ. ನಿಮ್ಮ ಸಂಟನ್ನು ಒಂದಿದ್ರಲ್ಲೇ ನಿಮ್ಗೆ ಆಲ್ಮೋಸ್ಟ್ 10-20% ಕಡಿಮೆ ಆಗಿರುತ್ತೆ. ಇದನ್ನು ಫುಲ್ ಬಾಡಿಗೆ ಯೂಸ್ ಮಾಡ್ಬೋದು ನೀವು, ನಿಮ್ಮ ಮುಖ ಬಾಡಿ ಪಾರ್ಟಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಗೈಸ್ ನೋಡಿ, ಇವಾಗ ಇದು ನಾನು ಇಲ್ಲಿ ಮಾಡೋ ಸ್ಕ್ರಬ್ ಮಾಡಾಯಿತು, ಇವಾಗ ರಿಮೂವ್ ಮಾಡೋಣ. ನೀವು ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡಿ ಸಾಕು, ಇನ್ನೇನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಗೈಸ್ ನೋಡಿ, ಡಿಫ್ರೆನ್ಸ್ ಆವಾಗಲೇ ಗೊತ್ತಾಗ್ತಿದ್ದಲ್ಲ ನಿಮಗೆ, ಈ ಹ್ಯಾಂಡ್ಗೂ ಈ ಹ್ಯಾಂಡ್ಗೂ. ಸೊ ನಾನು ಯಾವುದೇ ರೀತಿಯಾದ ಲೈಟಿಂಗ್ಸ್ ಎಲ್ಲ ಇಲ್ಲಿ ಯೂಸ್ ಮಾಡಿಲ್ಲ. ಫಸ್ಟ್ ಟೈಮ್ ಸಂಟನ್ ರಿಮೂವಲ್ ಮಾಡಿದಾಗ ಕೂಡ ಒಂದಷ್ಟು ಜನ ಕಮೆಂಟ್ಸಲ್ಲಿ ಬರೆದಿದ್ರಿ ಲೈಟಿಂಗ್ಸ್ ಬೇರೆ ಅಂತ. ನೋಡಿ, ನೀವೇ ಲೈಟಿಂಗ್ಸ್ ಏನು ಚೇಂಜ್ ಇಲ್ಲ, ನಾನು ನಾರ್ಮಲ್ ಲೈಟಿಂಗಲ್ಲೇ ವೀಡಿಯೋ ಮಾಡ್ತಿರೋದು ಕೂಡ, ಡಿಫ್ರೆನ್ಸ್ ನಿಮ್ಗೆ ಇಲ್ಲೇ ಗೊತ್ತಾಗ್ತಿದೆ. ಸೊ ಇವಾಗ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ, ಅದಕ್ಕಿಂತ ಮುಂಚೆ ಮುಖಕ್ಕೂ ನಾನು ಸ್ಕ್ರಬ್ ಮಾಡಿ ತೋರಿಸ್ತೀನಿ. ಮುಖಕ್ಕೂ ಕೂಡ 1-3 minutes ಮಾಡಿ. ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಅದೆಲ್ಲ ಯೋಚನೆ ಮಾಡಬೇಡಿ, ಯಾಕೆಂದರೆ ಇದೆಲ್ಲ ಮನೇಲಿ ಸಿಗೋ ಪದಾರ್ಥಗಳೇ, ಇದರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗೋದಿಲ್ಲ. ಸೆಕೆಂಡ್ ಸ್ಟೆಪ್ ಬಂದು ಪ್ಯಾಕ್, ಟ್ಯಾನ್ ರಿಮೂವಲ್ ಪ್ಯಾಕ್. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಒಂದು ಬೌಲ್ ತಗೊಳ್ಳಿ, ಬೌಲ್ಗೆ ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ಕಾಫಿ ಪೌಡರ್ ಅದೆರಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಅದಕ್ಕೆ ಜೇನುತುಪ್ಪ, ಆಮೇಲೆ ಸ್ವಲ್ಪ ಮೊಸರು, ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟಿರಬಾರ್ದು, ಪೇಸ್ಟ್ ಥರ ಆಗಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ರೀತಿ ಬರಬೇಕು. ಪ್ಯಾಕ್ ರೆಡಿ. ವೆಲ್ಕಮ್ ಬ್ಯಾಕ್ ಗೈಸ್. ನೋಡ್ಕೊಂಡು ಬಂದ್ರಲ್ವಾ, ನೀವು ಸ್ಕ್ರಬ್ ಆಗ್ಬೋದು, ಪ್ಯಾಕ್ ಆಗ್ಬೋದು. ನೀವು ಒಂದ್ಸರಿ ಮಾಡ್ಕೊಂಡು ಬೇಕಾದರೆ ನೀವು ಒಂದು 15 days ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಬೋದು. ಫ್ರೆಂಡ್ಸ್, ಇದೆ ಅದು ಪ್ಯಾಕ್. ಸೊ ಫಸ್ಟು ನಾನು ಹ್ಯಾಂಡ್ಗೆ ಹಚ್ತೀನಿ, ಹ್ಯಾಂಡ್ಗೆ ಹಚ್ಬಿಟ್ಟು ಆಮೇಲೆ ಮುಖಕ್ಕೆ ಹಚ್ತೀನಿ. ಇದರಲ್ಲಿ ನಾವು ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀವಿ, ಕಾಫಿ ಪುಡಿ ಯೂಸ್ ಮಾಡಿದ್ದೀವಿ. ಅಕ್ಕಿ ಹಿಟ್ಟು ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ನಿಮ್ಮ ಸ್ಕಿನ್ ವೈಟ್ ಮಾಡೋದಕ್ಕೆ, ಫೇರ್ ಮಾಡೋದಕ್ಕೆ ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಕಾಫಿ ಪುಡಿ ನಾನು ಅವಾಗಲೇ ಹೇಳ್ದಂಗೆ ನಿಮ್ಮದು ರಿಂಕಲ್ಸ್ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಡಾರ್ಕ್ ಪ್ಯಾಚಸ್, ಸಂಟನ್ ಅದೆಲ್ಲ. ಹನಿ ನಿಮ್ಮದು ಒಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್, ಅದು ನಿಮಗೆ ಒಂದು ಒಳ್ಳೆ ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮದು ಏನು ನಿಮಗೆ ಕಪ್ಪಾಗಿರುತ್ತೆ, ನಿಮ್ಮ ಮುಖ ಆಗ್ಬೋದು, ಕೈ ಆಗ್ಬೋದು, ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಮೊಸರು, ಮೊಸರು ಕೂಡ ಅಷ್ಟೇ, ನಿಮಗೆ ಒಂದು ಒಳ್ಳೆ ಫೇರ್ ಸ್ಕಿನ್ ಕೊಡುತ್ತೆ, ಸ್ಕಿನ್ ವೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು ಮೊಸರು ನಿಮಗೆ. ಮತ್ತು ನಿಮ್ಮ ಸ್ಕಿನ್ ಕೂಡ ಮಾಯಿಶ್ಚರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮಾಯಿಶ್ಚರೈಸ್ ಮಾಡಿ ತುಂಬ ಚೆನ್ನಾಗಿ ಸಾಫ್ಟ್ ಮತ್ತು ಸ್ಮೂತ್ ಮಾಡೋದಕ್ಕೆ ಮೊಸರು ತುಂಬ ಹೆಲ್ಪ್ ಮಾಡುತ್ತೆ. ಕಾಫಿ ಇದು ಘಮ ಕಾಫಿ ಕುಡ್ದಂಗೆ ಅನ್ನಿಸ್ತಿದೆ. ಫ್ರೆಂಡ್ಸ್ ನೋಡಿ, ನನ್ನ ಕೈಗೆ ಮತ್ತು ಮುಖಕ್ಕೆ ಎಲ್ಲದಕ್ಕೂ ಹಚ್ಕೊಂಡಿದ್ದೀನಿ. ಇದು ಡ್ರೈ ಆಗೋದು ತನಕ ಬಿಡಿ, ಡ್ರೈ ಆಗೋದಕ್ಕೆ ಒಂದು 5 minutes ಬೇಕು. ಡ್ರೈ ಆದಮೇಲೆ ನಾನು ವಾಶ್ ಮಾಡಿಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಗೈಸ್. ನೋಡಿ, ಇವಾಗ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ ಅದು ಡ್ರೈ ಆದಮೇಲೆ.
ನೋಡಿ ನಿಮಗೇ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಮೊದಲಿಗೂ ಇದಕ್ಕೂ ತುಂಬ ಗ್ಲೋ ಬಂದಿದೆ ಕೂಡ. ಕಾಫಿ ಪುಡಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಗ್ಲೋ ಬರುತ್ತೆ, ಹ್ಯಾಂಡ್ಸಲ್ಲೂ ಕೂಡ ನೀವು ನೋಡ್ಬೋದು ಡಿಫ್ರೆನ್ಸು. ಇದು ಈ ಹ್ಯಾಂಡ್ ಎಷ್ಟು ಗ್ಲೋ ಮತ್ತು ಫೇರ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ಅಲ್ಲ. ಸೊ ಮುಖದಕ್ಕಿಂತ ನಿಮಗೆ ಹ್ಯಾಂಡಲ್ ಚೆನ್ನಾಗಿ ಗೊತ್ತಾಗ್ತಿದೆ ಡಿಫ್ರೆನ್ಸು. ಮುಖದಲ್ಲೂ ಕೂಡ ಅಷ್ಟೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ, ಬಟ್ ನಂಗೆ ಇಲ್ಲಿ ಬಿಫೋರ್ ಮತ್ತು ಆಫ್ಟರ್ ತೋರಿಸೋದಕ್ಕಾಗ್ತಿಲ್ಲ. ಫ್ರೆಂಡ್ಸ್ ನೋಡಿದ್ರಲ್ವ ಹೇಗೆ ನಾವು ಕಾಫಿ ಪುಡಿ ಯೂಸ್ ಮಾಡಿ ಸ್ಕ್ರಬ್ ಮತ್ತು ಪ್ಯಾಕ್ ಮಾಡಿಕೊಂಡು ನಮ್ಮ ಸಂಟಾನ್ ಏನಾಗಿದೆ ನಮ್ಮ ಮುಖದಲ್ಲಾಗ್ಬೋದು ಕೈ ಕಾಲು ಬ್ಯಾಕ್ ಎಲ್ಲಿ ಬೇಕಾದರೂ ಆಗಿರ್ಬೋದು ಹೇಗೆ ರಿಮೂವ್ ಮಾಡೋದು ಅಂತ ನೋಡಿದ್ರಲ್ವ. ಇದನ್ನು 3 ದಿನ ಕಂಟಿನ್ಯೂಸ್ ಆಗಿ ಪ್ರತಿದಿನ ಮಾಡಿ ತಪ್ಪದೆ ನಿಮ್ಮ ಸಂಟಾನ್ ಆದಷ್ಟು ಬೇಗ ರಿಮೂವ್ ಆಗುತ್ತೆ. 3ನೇ ದಿನದಲ್ಲೇ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ತುಂಬ ಜಾಸ್ತಿ ಟ್ಯಾನ್ ಆಗಿದ್ರೆ 1 ವಾರ ತಗೊಳುತ್ತೆ, ಬಟ್ 3ನೇ ದಿನದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರ. ಫ್ರೆಂಡ್ಸ್ ಇವತ್ತೊಂದು ಬ್ಯೂಟಿ ಟಿಪ್ ಕೂಡ ಹೇಳಬೇಕು, ಅದೇನೆಂದರೆ ನಿಮಗೆ ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳ್ತಿದ್ದೀರಾ ಸನ್ಸ್ಕ್ರೀನ್ ಲೋಷನ್ ಯಾವಾಗ ಹಚ್ಕೊಬೇಕು ಅಂತ. ಫ್ರೆಂಡ್ಸ್ ನಿಮ್ಮದು ಟೋನರ್ ಮತ್ತು ಮಾಯಿಶ್ಚರೈಸರ್ ಕ್ರೀಮ್ ಏನಿದೆ ಅದು ಆದಮೇಲೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳಿ. ನೀವು ಆಮೇಲೆ ನಿಮ್ಮದು ಡೇ ಕ್ರೀಮ್, ನಿಮ್ಮದು ಫೌಂಡೇಶನ್ ಅದೆಲ್ಲ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೋದು. ಫಸ್ಟು ಟೋನರ್ ಮಾಯಿಶ್ಚರೈಸರ್ ಆಮೇಲೆ ಸನ್ಸ್ಕ್ರೀನ್ ಲೋಷನ್. ಮುಖ ತೊಳೆದ ತಕ್ಷಣ ಟೋನರ್ ಮಾಯಿಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಲೋಷನ್ ನೀವು ಹಚ್ಕೋಬೇಕು. ಇದು ನನಗೆ ತುಂಬ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರು, ಅದಕ್ಕೆ ಇವತ್ತು ಅದನ್ನು ಕ್ಲಿಯರ್ ಮಾಡಿದ್ದೀನಿ, ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಯೂಟಿ ಟಿಪ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ 1 ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆವಾಗಲೇ ಆ ವೀಡಿಯೋ ನೋಡ್ಬೋದು. ವೀಡಿಯೋ ಲೈಕ್ ಮಾಡಿ, ವೀಡಿಯೋ ಲೈಕ್ ಮಾಡಿದ್ರೆ ಇವತ್ತಿನ ರೆಮಿಡಿನ ಟ್ರೈ ಮಾಡ್ತೀರಾ, ನಿಮಗೂ ಕೂಡ ಸಂಟಾನ್ ಆಗಿದ್ರೆ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಂಗೆ ಗೊತ್ತಾಗುತ್ತೆ. ಸೊ ಗಾಯ್ಸ್ ಪ್ಲೀಸ್ ವೀಡಿಯೋ ಲೈಕ್ ಮಾಡಿ. ಇನ್ನು ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು, ಎಲ್ಲಾದರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರ.